ಸಾಧಿಸಲು ಪಡೆಯುತ್ತೆ. ಇವರಿಗೆಲ್ಲ ಹೇಳಕ್ ಹೋಗಿಲ್ಲ. ಈ ಕೇಸ್ನಲ್ಲಿ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಬಂದಿದ್ದೀವಿ, ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಟ್ ಆಗಿ ಬಿಕೆಸಿ ಅಧ್ಯಕ್ಷತೆಯಲ್ಲಿ ಬಂದಿದ್ದೀವಿ. ಅದರಲ್ಲಿ ಎಸ್ ಪಿಗಳು, ಡಿಐಜಿ ಎಲ್ಲ ಹಾಕಿದ್ದೀವಿ. ಮಾಡಿ ಈಗ ಶುರು ಮಾಡಿದ್ದಾರೆ, ಶುರು ಮಾಡಿದ್ದಾರೆ. ಏನ್ ಬರ್ತದೆ ಅಂತ ಹೇಳಿ ನೋಡೋಣ. ಕೇಂದ್ರ ಸರ್ಕಾರ ಗೊತ್ತಿರುತ್ತೆ ವಿದೇಶಕ್ಕೆ ಹೋಗ್ಬೇಕಾದ್ರೆ, ಕೇಂದ್ರ ಸರ್ಕಾರ ಗೊತ್ತಿರುತ್ತೆ ಅವರು ಸಪೋರ್ಟ್ ಮಾಡಿ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಯಾರು ಪಾಸ್ಪೋರ್ಟ್ ಕೊಡೋರು? ಕೇಂದ್ರ ಸರ್ಕಾರ ವಿಸಾ ಕೊಡೋರು ಯಾರು? ಇವರು ಗೊತ್ತಿಲ್ಲ ಹುಟ್ಟೋದಾರ ಎಲ್ಲ ಪ್ಲಾನ್ ಮಾಡಿ ಕಳಿಸ್ತಾರಂತೆ. ಹೌದು, ದೇವೇಗೌಡರ ಪ್ಲಾನ್ ಮಾಡಿ ಕಳಿಸ್ತಾರೆ ವಿದೇಶಕ್ಕೆ. ಇಲ್ಲ ಸರ್, ಈಗ ಎಸ್ಐಟಿ ತನಿಖೆ ನಡೀತಿದೆ, ಸ್ವಲ್ಪ ಅರ್ಧ ಹೇಳಿಕೆ ಕೊಡಬಹುದು. ಇಲ್ಲ ಸರ್, ಸಂತ್ರಸ್ತರು ಬಹಳಷ್ಟು ಜನ ಅಧಿಕಾರಿಗಳಿದ್ದಾರೆ, ಅವರೆಲ್ಲ ಹೇಳಿಕೆ ಕೊಡಬಹುದಾ ಸರ್? ನನಗೆ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ನಾನೇ ಎಲ್ಲನೂ ಮುಂಚಿತವಾಗಿ ಹಿಂಗೆ ಆಗ್ಬಹುದು ಹಂಗ ಆಗ್ಬಹುದು ಅಂತ ಊಹೆ ಮಾಡಕ್ಕಾಗಲ್ಲ. ಸೊ ತನಿಖೆ ಮಾಡಲಿ. ನಾವು ಎಸ್ಐಟಿ ಮಾಡಿದ್ದೀವಿ, ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. ಎಸ್ಐಟಿ ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಿ ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡಲ್ಲ. ಸೊ ತನಿಖೆ ಮಾಡಲಿ, ಕಾನೂನು ಪ್ರಕಾರ ತನಿಖೆ ಮಾಡಿ. ಅವರು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡಬೇಕಾಗುತ್ತೆ. ಫಸ್ಟು ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನಗೆ ಗೊತ್ತಿರೋ, ನಮ್ಮ ಸ್ಪೋಕ್ಸ್ ಮ್ಯಾನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು, ತಿರ್ಗಾ ಬಿಜೆಪಿ ಅವರಿಗೆ ಕೊಟ್ಟಿದ್ರು ಅಂತ. ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗ್ ಮಾಡಬೇಕು ಅಂತ. ನಾವು ಅಂತ ಕೆಲಸಕ್ಕೆ ಅವಶ್ಯಕತೆ ಇಲ್ಲ. ಫಸ್ಟು ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಬಹಳ ಗೌರವ ಇದೆ, ತಂದೆ ತಾಯಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ರಲ್ಲ. ಫಸ್ಟು ಯಾರು ಬಿಜೆಪಿ ಅವರು ಹೇಳ್ತಾ ಇದಾರೆ, ಮೊದಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಫಸ್ಟ್ ಬಿಜೆಪಿ ಅವರು ಜನತಾ ದಳದವರು ಫಸ್ಟ್ ಮಾಡಲಿ, ಆಮೇಲೆ ಮಾತಾಡ್ತಾರೆ. ಯಾವ ನಾಯಕ ಅಂತ ಹೇಳಿ ಮಾತಾಡ್ತೀನಿ, ಏನಷ್ಟು ಏನ್ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು, ಮಾತಾಡ್ತೀನಿ. ಬಂದಿದ್ರಪ್ಪ, ಬಂದಿದ್ರು ಅವ್ರನ್ನೇ ಕೇಳಿ, ಏನ್ ಭೇಟಿ ಆಗಿದ್ರು ಅವ್ರನ್ನೇ ಕೇಳಿ.